ನಿಮ್ಮೇ ನುಡಿಯಂತೆ. ಅದಾದ ಮೇಲೆ ಮಾನ ನುಡಿ ಇರ್ತದೆ, ಹುಣಸೆ ನುಡಿ ಇರ್ತದೆ, ದ್ರಾಕ್ಷಿ ಉಡಿ ಇರ್ತದೆ, ಎಲ್ಲಾ ಉಳಿಗಳು ಕೂಡ ಶ್ರೇಷ್ಠವಾದದ್ದು ನಿಮ್ಮೇ ನುಡಿಯಂತೆ. ದುಂಬಿಗಿನ್ ಕರಿ ಇಲ್ಲ ಅಂತ ಹೇಳಿದ್ರೆ ಕಪ್ಪು ಈ ಮೈಕಲ್ಲಿದೆ, ಕೂದಲಲ್ಲಿದೆ, ಬಟ್ಟೆಲಿದೆ, ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಕಪ್ಪು ನಮ್ಮ ಹಳ್ಳಿಯಲ್ಲಿ ಓಡಾಡಂತ ದುಂಬಿ, ಅದು ಮಗಕ್ಕೆ ಗ್ಲಾಸ್ ಹೊಡೆದಂಗೆ ಹೊಡಿತದಂತೆ. ಅದಾದ್ಮೇಲೆ ಹೇಳ್ತಾರೆ ಶಂಭುಕ್ಕಿಂತ ಅಧಿಕ ದೇವನಿಲ್ಲ. ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಕ್ಕಿಂತ ದೊಡ್ಡ ದೇವರ ಶಂಭು ಅಂದ್ರೆ ಶಿವ, ಪರಮೇಶ್ವರ, ಅವನಿಗೆ ಶಂಭು ಅಂತ ಕರೀತಾರೆ. ಅದಾದ್ಮೇಲೆ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮೆಗೆ ಮುಡಿ ಇಲ್ಲ, ದುಂಬಿಗೆಂ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವನಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತೇಳಿ. ಹಂಗೆ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ, ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ನಿಮ್ಮ ಮೇಲೆ ಅಪಾರವಾದಂತ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮ್ಮ ಅಭ್ಯರ್ಥಿಯನ್ನ ಗೆಲ್ಸೇ ಗೆಲ್ಸ್ತೀರ ಅಂತೇಳಿ ನಂಬಿಕೊಂಡು ಇವತ್ತು ಬಂದು ಈ ಚುನಾವಣೆ ಭಾಷಣವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಅಭ್ಯರ್ಥಿ ಬಹಳ ಹಿರಿಯ ನಾಯಕರಿದ್ದಾರೆ. ಹಿಂದೆ ನಮ್ಮ ವಿಲಾಸರಾವ್ ದೇಶಮುಖ್ ಅವರ ಕಾಲದಲ್ಲಿ ಅವರು ಕೂಡ ಅವರ ಸಹಪಾಠಿಯಾಗಿ ಮಂತ್ರಿ ಕೂಡ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದು ನನಗೆ ನೆನಪಿದೆ. ನನಗೂ ವಿಲಾಸರಾವ್ ದೇಶಮುಖ್ರ ಸಂಬಂಧ ಏನು ಹೆಚ್ಚಿಗೆ ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಬಹಳ ವರ್ಷದಿಂದ ನಿಮ್ಮ ಸೇವೆಯನ್ನ ಗ್ರಾಮೀಣ ಪ್ರದೇಶದಿಂದ ಹಿಡಿದು ಹಳ್ಳಿಯಿಂದ ಮಹಾರಾಷ್ಟ್ರ ಬಾಂಬೈವರೆಗೂ ಕೂಡ ಈ ರಾಜ್ಯದ ಉದ್ದಗಳಿಗೂ ಕೂಡ ಸೇವೆ ಮಾಡಿ ಅವರನ್ನ ನಾಯಕರಾಗಿ ತಾವೆಲ್ಲ ಬೆಳೆಸಿದ್ದೀರಿ. ಇವತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ, ಒಂದು ಡೂಪ್ಲಿಕೇಟ್ ಸರ್ಕಾರವಾಗಿ ಪರಿವರ್ತನೆ ಆಗಿದೆ. ನಾನೆಲ್ಲ ಇದನ್ನ ಡೂಪ್ಲಿಕೇಟ್ ಅಂತ ಹೇಳ್ತಾ ಇರೋದು. ಅವರೇ ಅವರ ನಾಯಕರುಗಳನ್ನ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಆಪರೇಷನ್ ಲೋಟಸ್ ಮಾಡಿದ್ರು, ಆ ರೀತಿ ಎಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಲೋಟಸ್ ಅನ್ನ ಉದ್ದವ್ ಠಾಕ್ರೆ ಅವರ ಕೆಳಗಡೆ ಇಳಿಸಿ ಇವತ್ತು ಬಿಜೆಪಿಯವರು ಒಂದು ಸರ್ಕಾರವನ್ನ ಒಂದು ರಚನೆಯನ್ನ ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಜನತಾದಳದವರು ಬಿಜೆಪಿನ ದೂರ ಇಡಬೇಕು ಅಂತೇಳಿ ಒಂದು ಸರ್ಕಾರವನ್ನ ಮಾಡಿದ್ದು. ಆದರೆ ಜನ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾದ ಮೇಲೆ ಜನ ಒಪ್ಪಲಿಲ್ಲ, ಮತದಾರರು ಒಪ್ಪಲಿಲ್ಲ. ಒಪ್ಪದೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಬಂತು, ಬಿಜೆಪಿ ಬರೀ 66 ಸೀಟ್ ಬಂತು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಮಹಾರಾಷ್ಟ್ರದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಜನ ಯಾರು ಮತದಾರರು, ಯಾಕೆಂದ್ರೆ ಮಹಾರಾಷ್ಟ್ರದ ಮತದಾರರು ಬುದ್ಧಿವಂತರು, ಇಡೀ ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕೊಡುವಂತ ಜನ, ಈ ಭಾಗದಲ್ಲಿರುವಂತ ರೈತರು ಎಲ್ಲ ಬಡವರಿದ್ದೀರಿ, ನಿಮ್ಗೆಲ್ಲ ಕಷ್ಟ ಅರ್ಥ ಆಗ್ತದೆ. ನೀರಾವರಿಗೆ ಬಹಳ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದೀರಿ, ವ್ಯವಸಾಯದ ಮಕ್ಕಳು, ಮಹಾರಾಷ್ಟ್ರ ಕೇಂದ್ರ ಸ್ಥಳ ಹೆಚ್ಚಿಗೆ ಹಣ ವಹಿವಾಟು ಕೂಡ ಕೇಂದ್ರಕ್ಕೆ ಕೊಡುವಂತ ಒಂದು ರಾಜ್ಯದಲ್ಲಿ ತಾವು ಇದ್ದೀರಿ. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ರೈತರಿಗೆ ಲಂಚ ಇಲ್ಲ. ಹಂಗೆ ರೈತನ ಉಳಿಸ್ಬೇಕು ಅಂತೇಳಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು ಮಹಾರಾಷ್ಟ್ರ ವಿಕಾಸ ಅಗಡಿ ಏನಿದೆ ನಮ್ಮ ಸಂಘಟನೆ, ನಾವು ರೈತರನ್ನ ಉಳಿಸ್ಬೇಕು, ಈ ರಾಜ್ಯ ಉಳಿಸ್ಬೇಕು ಅಂತೇಳಿ ಹೋರಾಟವನ್ನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಈಗೆಲ್ಲ ತಮ್ಗೆಲ್ಲ ಅರ್ಥ ಆಗಿರ್ಬೇಕು, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಸೀಟು ನಮ್ಮ ಮಹಾವಿಕಾಸ್ ಅಗಡಿಗೆ ಬಂದಿದೆ. ಬಿಜೆಪಿ ಮತ್ತು ಮೈತ್ರಿಕೂಟಕ್ಕೆ, ಸಿಂಧೆ ಗುಂಪಿಗೆ ಜನ ಒಪ್ಪಲಿಲ್ಲ, ಯಾಕೆಂದ್ರೆ ಅವರು ಮಿತ್ರ ದ್ರೋಹವನ್ನ ಮಾಡಿದ್ದಾರೆ ಅಂತೇಳಿ ಜನ ಒಪ್ಪಲಿಲ್ಲ. ನಾನು ಕಳೆದ ಒಂದು ವಾರದಿಂದ ಮುಂಬೈಗೆ ಹೋಗಿದ್ದೆ.
ರಾಷ್ಟ್ರದ ನಾಯಕರುಗಳೆಲ್ಲ ಮುಂಬೈಗೆ ನನ್ನ ಬಂದು ಭೇಟಿ ಮಾಡಬೇಕು ಅಂತೇಳಿ ನನ್ನ ಕರೆದಿದ್ರು. ಬಂದು ಅಲ್ಲಿ ಮುಂಬೈನಲ್ಲಿ ಈ ಬಿಜೆಪಿಯ ನಾಯಕರುಗಳು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ, ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಆ ಗ್ಯಾರಂಟಿಗಳು ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿ ದೋಖ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಸೊ ನಾನು ನಮ್ಮ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಮತ್ತು ರೇವಂತ್ ರೆಡ್ಡಿ ಮೂರು ಜನ ಹೋಗಿ ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ರು. ನಾನು ಹೇಳಿದೆ ಅವರಿಗೆ, ನಾವು ಬಸವಣ್ಣನ ನಾಡಿನಲ್ಲಿ ಹುಟ್ಟಿರೋರು, ನಮ್ದು ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದಲ್ಲಿ ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ನಾವು ಕೊಟ್ಟ ಮಾತನ್ನ ಯಾವತ್ತೂ ಕೂಡ ಕಾಂಗ್ರೆಸ್ ತಲುಪಿಲ್ಲ. ಆದ್ರಿಂದ ನಾವು ಏನೇನು ಮಾತನ್ನ ಕೊಟ್ಟು ಬಸವಣ್ಣನ ಜನ್ಮದಿನ ಕ್ಯಾಬಿನೆಟ್ ಅನ್ನು ಮಾಡಿ ಒಂದೇ ದಿನ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದು ಇವತ್ತು ಎಲ್ಲ ಜನರಿಗೆ ಸುಮಾರು 56,000 ಕೋಟಿ ರೂಪಾಯಿಯನ್ನ ಹಣವನ್ನ ಹಂಚೊಂದ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದೆ ನಾನು. ಆಮೇಲೆ ಅವ್ರು ಒಂದು ಸವಾಲು ಹಾಕ್ದೆ, ನಾನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ, ಅವ್ರಿಗೆ ಹೇಳಿದೆ ನೋಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ, ಎಲ್ಲಾ ಪೇಪರ್ ಅಲ್ಲೂ ಬಂದಿರಬೇಕು, ನಾವ್ಯಾರು ದೋಖಾ ಮಾಡೋರಲ್ಲ, ದೋಖಾ ಮಾಡೋರಲ್ಲ ನೀವೇನೆ, ನಿಮ್ಗೆ ಬಂದು ನಾನು ಕರಿತಾ ಇದ್ದೀನಿ, ನೀವು ಬಂದು ಓಪನ್ ಆಗಿ ಬಂದು ನಿಮ್ಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ಫ್ಲೈಟ್ ಮಾಡ್ಕೊಡ್ತೀನಿ, ಬಸ್ ಮಾಡ್ಕೊಡ್ತೀನಿ, ಟ್ರೈನ್ ಮಾಡ್ಕೊಡ್ತೀನಿ, ಬನ್ನಿ ನಮ್ಮ ಜನರ ಹತ್ರ ನೋಡಿ ಏನ್ ಮಾತು ಕೊಟ್ಟಿದ್ದೇವೆ, ಈ 5 ಗ್ಯಾರಂಟಿಗಳನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ಅಂತ ಹೇಳಿ ಅವ್ರಿಗೆಲ್ಲ ನಾನು ಆಹ್ವಾನ ಮಾಡಿದೆ. ನೀವು ಪಕ್ಕದ ಕ್ಷೇತ್ರದವರು, ಕರ್ನಾಟಕ ರಾಜ್ಯದ ಕ್ಷೇತ್ರದವರು, ನಿಮ್ಗೆ ನಂಟಸ್ತನ ಇದೆ, ಸಂಬಂಧ ಇದೆ, ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ಬೇರೆ ಪಾರ್ಟಿಯವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಫೋನ್ ಮಾಡ್ಕೊಳ್ಳಿ. ನಾವೇನ್ ಮಾತು ಕೊಟ್ಟಿದ್ದೇವೆ ಹೆಣ್ಣು ಮಕ್ಕಳಿಗೆ, ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ 2,000 ರೂಪಾಯಿ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ದು. 2,000 ರೂಪಾಯಿ ನಾವು ಕೊಡ್ತಾ ಇದೀವೋ ಇಲ್ವಾ? ನಿಮ್ಮ ಸ್ನೇಹಿತರುಗಳೆಲ್ಲ ಇದಾರ್ ತಾನೆ, ಎಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವೋ ಇಲ್ಲ? 200 ಯೂನಿಟ್ವರೆಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡುವಂತ ಅವಕಾಶ ಮಾಡಿಕೊಟ್ಟಿದೀವೋ ಇಲ್ಲ? ಹಂಗೆ ನಾವು ಕೂಡ ಎಲ್ಲರೂ ಕೂಡ ಯುವಕರಿಗೆ 3,000 ರೂಪಾಯಿ ದುಡ್ಡು ಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ. ಇವತ್ತು ತಮ್ಮ ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಚರ್ಚೆ ಮಾಡಿ, ಉದ್ಧವ್ ಠಾಕ್ರೆ ಅವರ ಹತ್ರ ಚರ್ಚೆ ಮಾಡಿ, ಶರದ್ ಪವಾರ್ ಹತ್ರ ಚರ್ಚೆ ಮಾಡಿ, ಇವತ್ತು ಇಲ್ಲೂ ಕೂಡ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ. ಇವತ್ತು ಬೆಲೆ ಏರಿಕೆಯಿಂದ ಜನ ಎಲ್ಲ ತತ್ತರಿಸ್ತಾ ಇದ್ದಾರೆ, ಗಗನ ಕೊಂಡೋಯ್ತು ಎಲ್ಲ ಬೆಲೆಗಳು, ಗ್ಯಾಸ್ ಬೆಲೆ 400 ರೂಪಾಯಿದ್ದು 1,100 ರೂಪಾಯಿ ಆಗೋಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಬೆಳೆ ಬೆಲೆ ಜಾಸ್ತಿ ಆಗೋಯ್ತು, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯ್ತು. ಅಂದ್ರೆ ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲ, ಹೆಣ್ಮಕ್ಳ ಎಣ್ಣೆ, ನಿಮ್ಮೆಣ್ಣೆ ಅನ್ಕೋಬಿಟ್ಟಿದ್ವಿ. 200 ರೂಪಾಯಿ ಆಗೋಯ್ತು, 90 ರೂಪಾಯಿದ್ದು ಆಗೋಯ್ತು, ಉಪ್ಪು ಸೋಪು ಎಲ್ಲ ಬೆಲೆ ಜಾಸ್ತಿ ಆಗೋಯ್ತು. ಈ ಎಲ್ಲ ಬೆಲೆಗಳನ್ನ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ನಿಯಂತ್ರಣ ಮಾಡಬೇಕು ಅಂತೇಳಿ ಏನಾದ್ರು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ಅಲ್ಲಿ ಗೃಹಲಕ್ಷ್ಮಿ ಇಲ್ಲಿ ಮಹಾಲಕ್ಷ್ಮಿ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ತದೆ, ನಮ್ಮ ಸರ್ಕಾರ ರಚನೆ ಮಾಡುವಂತ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಈ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ತೇನೆ ಅಂತೇಳಿ ನಾನು ಪಕ್ಷದ ಒಬ್ಬ ಮುಖಂಡನಾಗಿ ಇಲ್ಲಿ ಬಂದು ನಾನು ಮಾತು ಕೊಡ್ತಾ ಇದ್ದೇನೆ. ಇವತ್ತು ನಮ್ಗೆ ನಾನು ಹೇಳದಿಷ್ಟೇ, ಒಂದು ಮಾತು ಹೇಳಿದೆ ನಾನು ರೈತರ ಬಗ್ಗೆ. ನೀವೆಲ್ಲ ಹಳ್ಳಿ ರೈತರು, ರೈತರಿಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಂಜ ಇಲ್ಲ, ರಿಟೈರ್ಮೆಂಟ್ ಇಲ್ಲ ಅಂತ ಹೇಳಿದೆ. ಯಾಕೆ ಮಾತು ಹೇಳಿದೆ ಅಂತಂದ್ರೆ,
ಕಾಂಗ್ರೆಸ್ ಪಕ್ಷ ಮತ್ತೊಂದು ಮಾತು ವಚನವನ್ನ ನಿಮಗೆ ಕೊಡ್ತಾ ಇದೆ. ಇದು ವಚನ, ನೀವೆಲ್ಲ ಬಹಳ ಜನ ಇಲ್ಲಿ ಬಸವಣ್ಣನ ತತ್ವವನ್ನು ನಂಬಿರುವಂತ ಜನ ಇಲ್ಲಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ತಮಗೆಲ್ಲ ಅಪಾರವಾದಂತಹ ನಂಬಿಕೆ ಇದೆ. ಶಿವಾಜಿ ಮಹಾರಾಜರ ಎಲ್ಲರೂ ಕೂಡ ತಾವೆಲ್ಲ ಕೂಡ ಅನ್ಯಾಯಿಗಳೆಲ್ಲ ತಾವೆಲ್ಲ ಇದ್ದೀರಿ. ಇವತ್ತು ಅಂತ ಒಂದು ನಾಡಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ರೈತನಿಗೆ ಸಹಾಯ ಮಾಡಬೇಕು ಅಂತೇಳಿ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಮನ್ನಾ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಯಾರು ಸಾಲವನ್ನ ಸರಿಯಾದ ರೀತಿಯಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಪ್ರೋತ್ಸಾಹವಾಗಿ 50,000 ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ನಾವು ಕರ್ನಾಟಕದಲ್ಲಿ ಯಾವ ರೀತಿ ಬಸ್ನಲ್ಲಿ ಪ್ರಯಾಣವನ್ನು ನಾವು ಕೊಟ್ಟಿದ್ದೇವೆ ಶಕ್ತಿ ಯೋಜನೆ, ಅದೇ ರೀತಿ ನಮ್ಮ ಹೆಣ್ಮಕ್ಳಿಗೆ ನನ್ನ ತಾಯಂದಿರು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಳಿಗೆ 2,000 ಎಲ್ಲರೂ ಕೂಡ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಂತ ಒಂದು ಯೋಜನೆ ಕೂಡ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ. ಇದಲ್ಲದೆ ಆರೋಗ್ಯದ ವಿಚಾರದಲ್ಲಿ ಎಲ್ಲ ಕೂಡ ಕೋವಿಡ್ ಆದ್ಮೇಲೆ ಬಹಳ ತೊಂದರೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಬಹಳ ಜನ ಆರೋಗ್ಯಕ್ಕೆ ತೊಂದರೆ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ಆರೋಗ್ಯದಲ್ಲಿ 25 ಲಕ್ಷ ರೂಪಾಯಿವರೆಗೂ ಕೂಡ ಪ್ರತಿ ಒಂದು ಕುಟುಂಬಕ್ಕೂ ಕೂಡ 25 ಲಕ್ಷವರೆಗೂ ಕೂಡ ಆರೋಗ್ಯ ವಿಮೆಯನ್ನ ಮಾಡಿ ಉಚಿತವಾಗಿ ನಿಮ್ಗೆಲ್ಲ ಕೂಡ ಆರೋಗ್ಯವನ್ನು ಕೊಡಿಸುವಂತ ಕಾರ್ಯಕ್ರಮವನ್ನು ಇವತ್ತು ಮಹಾರಾಷ್ಟ್ರ ಇವತ್ತು ತೀರ್ಮಾನವನ್ನು ಮಾಡಿದೆ. ಆದ್ರಿಂದ ಬಂದವರೆ, ಯುವಕರಿಗೆ ಉದ್ಯೋಗ ಇಲ್ಲ, ಯಾರು ಉದ್ಯೋಗ ಇಲ್ಲದೆ ಮರಳಿದ್ದಾರೆ. ಯುವಕರು ಓದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಅವ್ರಿಗೆಲ್ಲರೂ ಕೂಡ 4,000 ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಆದ್ರಿಂದ ಇಂತ ಒಂದು 5 ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಯಾರಿಗೂ ಮೋಸ ಮಾಡುವುದಿಲ್ಲ. ಎಲ್ಲ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಮಾತು ಕೊಟ್ಟಿದ್ದೇವೆ. ರೇವಂತ್ ರೆಡ್ಡಿ ಅವರು ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಏನ್ ನಾವು ಮಾತು ಕೊಟ್ಟಿದ್ದೋ ಅಲ್ಲೂ ಕೂಡ ನಾವು ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ, ಕರ್ನಾಟಕದಲ್ಲಿ ತಂದಿದ್ದೇವೆ. ನನಗೆ ವಿಶ್ವಾಸ ಇದೆ. ನಿನ್ನೆ ನಾನು ಮುಂಬೈಗೆ ಹೋಗಿದ್ದೆ, ಇವತ್ತು ಕೂಡ ಅನೇಕ ಕಡೆ ಪ್ರಚಾರ ಮಾಡಿಕೊಂಡು ಬಂದಿದ್ದೇನೆ. 175 ಸೀಟ್ಗಳು ಕಾಂಗ್ರೆಸ್ ಸರ್ಕಾರ ಬರ್ತದೆ, ಕಾಂಗ್ರೆಸ್ ರಚನೆ ಮಾಡ್ತೀವಿ. ಈ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ನಮ್ಮ ಸರ್ಕಾರ ತರ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ. ಅದನ್ನ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ತಾವೆಲ್ಲ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ಸೇರಿದ್ದೀರಿ. ಇವತ್ತು ಈ ದೇಶಕ್ಕೆ ಬಹಳ ದೊಡ್ಡ ಗಂಡಾಂತರ. ನಿಮ್ಮನ್ನೆಲ್ಲ ಜಾತಿ ಬಗ್ಗೆ ವಿಭಜನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮನ್ನೆಲ್ಲ ಧರ್ಮದ ಮೇಲೆ ಭಾಗ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಂತ ಕೆಲಸ ಮಾಡಲಿಲ್ಲ. ಬಸವಣ್ಣನ ಸಿದ್ಧಾಂತ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚಿಂತನೆಯನ್ನು ಮಾಡಿದ್ರೆಲ್ಲ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿಕೊಂಡು ಬಂದಿದೆ. ನಿಮ್ಮ ನಾಯಕರು ಏನು ಕಾಂಗ್ರೆಸ್ ಪಕ್ಷ ಹಸ್ತದ ಅಭ್ಯರ್ಥಿಯನ್ನ ಕೊಟ್ಟಿದೆ ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಾನು ಹಿಂದೆ ನಮ್ಮ ಚುನಾವಣೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ಈ ಕಮಲ ಇದೆಯಲ್ಲ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಬಿಜೆಪಿ, ನಾನು ಹೇಳ್ತಾ ಇದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ, ಹಸ್ತ ಕಾಂಗ್ರೆಸ್ ಅದಕ್ಕೆ ಈ ಧಾರವಾಡ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿ. ಹಾಗೆ ಈ ಕಾಂಗ್ರೆಸ್ ದಾನ ಧರ್ಮ ಮಾಡೋದಕ್ಕೆ ಉಳುವರಿಗೆ ಭೂಮಿ. ಇವತ್ತು ಹಿಂದೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಪೆನ್ಷನ್ ಅಂತ ಶುರು ಮಾಡ್ದು, ಬ್ಯಾಂಕಿನ ರಾಷ್ಟ್ರೀಕರಣ ಮಾಡ್ದು, ಈ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಅಂತ ಕೊಟ್ಟು ಹಂಗೆ ಬೇಕಾದಷ್ಟು ಕಾರ್ಯಕ್ರಮವನ್ನ ಬಡವರಿಗೆ ಮನೆ ಸೈಟು ಜಮೀನು ಇವೆಲ್ಲ ಕೂಡ ಅಂಗನವಾಡಿ ಕಾರ್ಯಕ್ರಮ, ಆಶಾ ಕಾರ್ಯಕರ್ತರ ಕಾರ್ಯಕ್ರಮ, ನರೇಗಾ ಆಹಾರ ಭದ್ರತೆ ಕಾರ್ಯಕ್ರಮ, ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಕೊಂಡು ನಾವು ಬಂದು ಯಾವ್ದಾದ್ರು ವಾಪಸ್ ಇಟ್ಕೊಂಡಿದೀವ? ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ಕೊಟ್ಕೊಂಡು ಬಂದು, ಹಿಂದೂ ವರ್ಗಗಳಿಗೆ ರಕ್ಷಣೆಯನ್ನ ಕೊಟ್ಕೊಂಡು ಬಂದು, ಜಾತಿ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮಗೂ ಕೂಡ ಸಮಪಾಲು ಕೊಡಬೇಕು ಅಂತೇಳಿ ಮಾಡ್ಕೊಂಡು ಬಂದು, ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಆದ್ರಿಂದ ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಇಲ್ಲಿಗೆ ನಿಮ್ಗೆ ಸಹಾಯ ಮಾಡಕ್ಕೆ ಬಂದಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದ ನಾಯಕರುಗಳು, ಕಾಂಗ್ರೆಸ್ ಪಕ್ಷ, ಸರ್ಕಾರ, ಈ ಕ್ಷೇತ್ರದ ನಿಮ್ಮ ಅಭ್ಯರ್ಥಿ ಏನಿದ್ದಾರೆ ಅವರ ಜೊತೆ
ಅವರ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. ಒಂದು ಗಮನ ಇಟ್ಕೊಳ್ಳಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾನೆ. ನಿಮ್ಮ ಅಭ್ಯರ್ಥಿ ಹಳ್ಳಿ ಮಟ್ಟದಿಂದ ಬೆಳೆದಂತ ಒಬ್ಬ ಅಭ್ಯರ್ಥಿ, 4 ಬಾರಿ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ, 2 ಬಾರಿ ಸೋಲಿಸಿದಿರಿ, ಬೇಕಾದಷ್ಟು ತೊಂದರೆ ಮಾಡಿ ಕೇಸ್ ಹಾಕಿ ಬಿಜೆಪಿಯವರು ನನಗೆ ಯಾವ ರೀತಿ ತೊಂದರೆ ಕೊಟ್ಟರು ಅವ್ರಿಗೂ ಬೇಕಾದಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಯಾರು ಕೂಡ ಎದುರಂತ ಅವಶ್ಯಕತೆ ಇಲ್ಲ, ಯಾರು ಅವಶ್ಯಕತೆ ಇಲ್ಲ. ಸಿದ್ದಾರಾಮ್ ಮೇತ್ರಿ ಅವರೇ, ಯಾರು ಯಾರು ಎದುರಬೇಕಾದಿಲ್ಲ, ನಾವೆಲ್ಲ ಜೊತೆಯಲ್ಲಿದ್ದೇವೆ. ಇವತ್ತು ತಮಗೆ ನಾನು ಹೇಳಿದಿಷ್ಟೇ, ನಮ್ಮ ಗುರುಗಳು ಸರ್ವರಿಗೂ ಸಮಬಾಳು ಸಮಪಾಳು ಅನ್ನೋ ತತ್ವ ಏನಿದೆ, ಮಾನವನ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ನಾನು ನಂಬಿರುವಂತ ನಮ್ಮ ಗುರುಗಳು ಈ ಭಾಗದವರು ಅಂತೇಳಿ, ನಮ್ಮ ನೊಣಿಂಕೆ ಭಾಗದವರು ಅಂತೇಳಿ, ಅಲ್ಲಿರುವಂತ ಮಠದವರು ಅಂತೇಳಿ ನಮ್ಮ ಅಭ್ಯರ್ಥಿಗಳು ತಿಳಿಸಿದ್ರು. ಇಲ್ಲಿ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ಇನ್ನೊಂದು ಸಭೆಗೆ ನಮ್ಮ ಎಂಪಿ ಅವರು ವೇಟ್ ಮಾಡ್ತಾ ಇದ್ದಾರೆ, ಇಷ್ಟೊತ್ತು ಕಾಯ್ಕೊಂಡಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಚಿಂತೆ ಮಾಡೋದು ಬೇಡ, ಧೈರ್ಯವಾಗಿ ಒಗ್ಗಟ್ಟಿನಿಂದ ಹಸ್ತದ ಗುರುತು, ಅದು ನಮ್ಮ ಈ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಅಲ್ಲ, ಈ ಅಭ್ಯರ್ಥಿ ನಿಮ್ಮ ಅಭ್ಯರ್ಥಿ. ನೀವು ಆಯ್ಕೆ ಮಾಡಬೇಕು, ನಿಮ್ಮ ಹಸ್ತಕ್ಕೆ ನೀವು ಓಟ್ ಕೊಡಬೇಕು, ನಿಮ್ಮ ಹಸ್ತನ ನೀವು ಕಾಪಾಡಬೇಕು. ನೀವೇ ಅಭ್ಯರ್ಥಿ ಅಂತೇಳಿ ನಿಮ್ಮ ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಪಕ್ಕದ ಮನೆಯವರುಗಳನ್ನ ತಿಳಿಸಿ, ಪಕ್ಕದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ಸಹಾಯ ಮಾಡ್ತಾ ಇದೆ, ಹಂಗೆ ನಿಮ್ಗೆಲ್ಲ ಕುಟುಂಬಕ್ಕೆ 7,000 ರೂಪಾಯಿ ನೇರವಾಗಿ ಪ್ರತಿ ತಿಂಗಳು ಕೂಡ ಸಹಾಯ ಮಾಡುವಂತ ಅವಕಾಶ ನಮ್ಮೇಲೆ. ಬಿಜೆಪಿ ಸೋತ್ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಇಲ್ಲೆಲ್ಲ ಕಡಿಮೆ ಸೀಟ್ ಆದ್ಮೇಲೆ 1,500 ರೂಪಾಯಿ ಕೊಡಕ್ ಶುರು ಮಾಡಿದ್ರು, ಮತ್ತೆ ನಾವು ಗೆದ್ದ ಮೇಲೆ 1,100 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ದು ಹಂಗಿಲ್ಲ, ನಮ್ ಸರ್ಕಾರ ಬರ್ತದೆ, 300 ರೂಪಾಯಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ಎಲ್ಲರೂ ತಾಯಿದೀರಿ ತಿಳಿಸ್ಬೇಕು, ಉಚಿತವಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಿ. ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೆ ಅವ್ರ ಹಸ್ತದ ಗುರುತಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ನೀವೇ ಅಭ್ಯರ್ಥಿ ಅಂತ ನಾನು ಮನವಿ ಮಾಡಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಕೈಯನ್ನ ಬಲಪಡಿಸಬೇಕು ಅಂತೇಳಿ ನನ್ನ ಸ್ನೇಹಿತರಿಗೆ ತಾವು ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ ಕಳಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.